ಎದುರಲಿ ಇರುವಾಗ ನೀನು ಮರುಳಿಗೆ ಪರಿಹಾರವೇನು. ಆಳ್ವಾಸ್ ಥಿಯೇಟರ್ ಗ್ಯಾಂಗ್ ಅಂತ ಹೇಳಿದ್ನಲ್ಲ, ಅದರಲ್ಲಿ ತುಂಬ ಟ್ಯಾಲೆಂಟೆಡ್ ಹುಡುಗರಿದ್ದಾರೆ. ಅದರಲ್ಲಿ ನನ್ನ ಜೂನಿಯರ್ ಒಬ್ಬ ಮಯೂರ್ ಅಂತ, ಅವನು ಈ ಸಾಂಗ್ ಬಂದು ಕಳಿಸ್ದ ನನಗೆ, ಅಕ್ಕ ಇದು ಹೇಗಿದೆ ಹೇಳಿ ಅಕ್ಕ ಅಂತ. ಸೊ ದಟ್ ವಾಸ್ ಅ ಬ್ಯೂಟಿಫುಲ್ ಸಾಂಗ್ ಅನಿಸ್ತು ನನಗೆ. ನೀವೇ ಹಾಡಬೇಕು, ಇದು ಒಂದು ಆಲ್ಬಮ್ ಸಾಂಗ್ ಮಾಡೋಣ ಅನ್ಕೋತಾ ಇದ್ದೀವಿ ಅಂತ ಅಂದ ಅವನು. ನನಗೆ ಸ್ವಲ್ಪ ಕಾನ್ಫಿಡೆನ್ಸ್ ಲೋ ಇತ್ತು, ಬಿಕಾಸ್ ನನಗೆ ಅಷ್ಟು ರೆಗ್ಯುಲರಾಗೇ ಮ್ಯೂಸಿಕ್ ಪ್ರಾಕ್ಟೀಸ್ ಇಲ್ಲಿ ಇರಲಿಲ್ಲ. ಸೊ ಹೇಗಪ್ಪ ಇರುತ್ತೆ, ಕರೆಕ್ಟಾಗಿ ಹಾಡ್ತೀನಾ ಇಲ್ವಾ, ಆ ಸಾಂಗಿಗೆ ಜಸ್ಟಿಸ್ ಮಾಡ್ತೀನೋ ಇಲ್ವೋ ಅಂತ ನನಗೆ ಸ್ವಲ್ಪ ಡೌಟ್ ಇತ್ತು. ಬಟ್ ಅವನು ತುಂಬ ಕಾನ್ಫಿಡೆನ್ಸ್ ತುಂಬ, ಪ್ರಾಕ್ಟೀಸ್ ಎಲ್ಲ ಮಾಡಿದ್ವಿ ಅದಕ್ಕೊಂದಷ್ಟು. ಅದಾದಮೇಲೆ ಔಟ್ಪುಟ್ ವಾಸ್ ವೆರಿ ಗುಡ್, ಸಾಂಗ್ ಔಟ್ಪುಟ್. ಅದು ಸಾಂಗ್ ಇಷ್ಟು ಚೆನ್ನಾಗಿ ಬಂದಿದೆ, ವಿಡಿಯೋನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಬಿಟ್ಟು ಹಾಗೆ ಕೂರ್ಗಗೆಲ್ಲ ಹೋಗಿ ಶೂಟ್ ಮಾಡ್ಕೊಂಡು ಬಂದು ಅದ್ರದ್ದು ಔಟ್ಪುಟ್ಟು ತುಂಬ ಚೆನ್ನಾಗಿ ಬಂತು. ಸೊ ಇದು ಸುದೀಪ್ ಸರೇ ರಿಲೀಸ್ ಮಾಡಿದ್ದಾರೆ, ನೀವೆಲ್ಲ ನೋಡಿರ್ತೀರಾ, ರಿಲೀಸ್ ಆಯಿತು, ಒಳ್ಳೆ ರೆಸ್ಪಾನ್ಸ್ ಸಿಕ್ಕಿದೆ. ಇದು ಜಾನರ್ ಸಾಂಗ್ ಜಾನರೇ ಡಿಫ್ರೆಂಟ್, ಇಟ್ಸ್ ಅ ಮೆಲಡಿ ಸಾಂಗ್. ಸೊ ಇದನ್ನು ಲೂಪಾಗಿ ಕೇಳೋ ಥರ ಟ್ಯೂನ್ ಇದೆ, ಅದು ಕ್ಯಾಚಿ ಇದೆ ಟ್ಯೂನು. ಸೊ ಎಲ್ಲರಿಗೂ ಇಷ್ಟ, ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗಲಿ, ಇಷ್ಟ ಆಗಲಿ ಅಂತ ನಾನು ಕೇಳ್ಕೊತೀನಿ. ಈಗಾಗಲೇ ಸಾಂಗ್ ರಿಲೀಸ್ ಆಗಿದೆ, ಎಷ್ಟೊಂದು ಜನಕ್ಕೆ ರೀಚ್ ಆಗಿ ಸಾಕಷ್ಟು ಜನ ಇಷ್ಟಪಟ್ಟಿದ್ದಾರೆ. ನೀವು ಹೇಳ್ದಾಗೇನೆ ಅದು ಲೂಪಲ್ಲಿ ಕೇಳಬೇಕು ಅಂತ ಅನ್ಸೋ ಥರನೇ ಹಾಡಿದೆ ಇದು. ಆ್ಯಂಡ್ ಇನ್ನೂ ಹೆಚ್ಚು ಹೆಚ್ಚು ವ್ಯೂಸ್ ಆಗಲಿ, ಮಿಲಿಯನ್ ಮಿಲಿಯನ್ಸ್ ಆಫ್ ವ್ಯೂಸ್ನ ಪಡ್ಕೊಳ್ಳಿ ಅಂತ ನಾವು ಈ ಪ್ರೋಗ್ರಾಮ್ ಮೂಲಕ ನಿಮಗೆ ವಿಶಸ್ ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ಒಂದು ಎರಡು ಲೈನು ಆ ಹಾಡನ್ನು ಹಾಡಿಬಿಟ್ರೆ ನಮಗೋಸ್ಕರ ನೋಡಿಪ್ಪ, ಖುಷಿ ಆಗುತ್ತೆ. ಎದುರಲಿ ಇರುವಾಗ ನೀನು ಮರುಳಿಗೆ ಪರಿಹಾರವೇನು, ಮೌನದ ಹಾಡಿನಲ್ಲಿ ಅಡಗಿದೆ ಎಲ್ಲ ಮಾತು, ನಿನ್ನೆದೆಯ ಬಡಿತಗಳ ಪರಿಚಯಕ್ಕೆ ನನ್ನವನೇ ರಿಗರಿಗ ಪಾಗ ರಿಗರಿಗ ಪಾಗ ರಿಗರಿಗ ಪಾಗ ಸರಿ ನಿರಿ ನಿರಿ ಪಾಗ ನಿರಿ ನಿರಿ ಪಾಗ ಪಮ ಪದ ಸಾನಿದ ಮಪ. ವೆರಿ ಬ್ಯೂಟಿಫುಲ್, ವೆರಿ ಬ್ಯೂಟಿಫುಲ್. ಇನ್ನೂ ಯಾರು ನೋಡಿಲ್ಲ ಅಂತಂದ್ರೆ ಎದುರಲ್ಲಿ ಇರುವಾಗ ನೀನು ಈ ಹಾಡನ್ನ ಪ್ಲೀಸ್ ಹೋಗಿ ವೀಕ್ಷಿಸಿ. ಥ್ಯಾಂಕ್ ಯು ಸೋ ಮಚ್ ಹಾಡಿದ್ದಕ್ಕೆ, ತುಂಬಾ ಕ್ಯೂಟ್ ಆಗಿ ಹಾಡಿದ್ರಿ, ಇಟ್ಸ್ ವೆರಿ ನೈಸ್ ಸಾಂಗ್. ಥ್ಯಾಂಕ್ ಯು ಸೋ ಮಚ್. ಓಕೆ, ಸೊ ಇವಾಗ ಏನಂತಂದ್ರೆ ಸೋಷಿಯಲ್ ಮೀಡಿಯಾ ಇಸ್ ಟ್ರೆಂಡ್. ಇವಾಗ ಏನೇ ಒಂದು ಸಿನಿಮಾ ಪ್ರಮೋಷನ್ ಆಗ್ಲಿ, ಈಗ ಆಲ್ಬಮ್ ಸಾಂಗ್ ಪ್ರಮೋಷನ್ ಆಗ್ಲಿ, ಪ್ರತಿಯೊಂದಕ್ಕೂ ಪರ್ಸನಲ್ ಒಬ್ರು ನಮ್ಮ ಪ್ರಮೋಷನ್ ಮಾಡ್ಕೋಬೇಕಂದ್ರೂ ಸೋಷಿಯಲ್ ಮೀಡಿಯಾ ಇಸ್ ದ ಥಿಂಗ್ ಇವಾಗ ಹಂಗಿದೆ. ಬಟ್ ನೀವು ಸೋಷಿಯಲ್ ಮೀಡಿಯಾ ಅಂದ್ರೆ ಅಷ್ಟಕ್ಕಷ್ಟೇ ಅಂತ ನಾವು ಕೇಳ್ಪಟ್ಟಿದೀವಿ, ಹೌದಾ? ಹೌದು, ತುಂಬಾ ಅಷ್ಟಕ್ಕಷ್ಟೇ. ಯಾಕೆ? ಫೈನ್, ನಂಗೆ ಅಷ್ಟು ಟೈಮು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡೋಕ್ಕೆ ಅಥವಾ ಸ್ಟೋರಿ ಹಾಕೋಕ್ಕೆ ಏನೋ ಮೂಡೇ ಬರಲ್ಲ ಕಣ್ರಿ, ಅಷ್ಟೊಂದು ಅದಕ್ಕೆ ಕಡೆ ಅಷ್ಟು ಗಮನ ಕೊಡಬೇಕು ಅಂತಲೇ ಅನ್ಸಲ್ಲ ನನಗೆ. ಈ ಥರ ಫೋನ್ ಇಟ್ಕೊಂಡು ನಂಗೆ ರೀಲ್ಸ್ ಮಾಡಬೇಕು ಅಂತ ನನಗೆ ಮೂಡೇ ಬರ, ಚೆನ್ನಾಗಿ ರೆಡಿ ಆಗಿರ್ತೀನಿ. ಓಕೆ, ಎಲ್ಲರೂ ಹೇಳ್ತಾರೆ ಎಷ್ಟೊಂದು ಫಾಲೋವರ್ಸ್ ಇದ್ದಾರೆ, ಪ್ರಮೋಟ್ ಮಾಡು ನಿನ್ನ ಅಕೌಂಟ್ನ, ಇನ್ನೂ ಜಾಸ್ತಿ ರೀಲ್ಸ್ ಮಾಡು ಅಂತ. ನನಗೆ ಮಾಡೋಕ್ಕೆ ಆಗಲ್ಲ, ಅದು ಯಾಕೆ ಅಂತ ಗೊತ್ತಿಲ್ಲ. ಸೊ ಯಾ, ರಿಯಲ್ ಟ್ಯಾಲೆಂಟ್ಸ್ ಆ ಥರ ಇದ್ದವರು ಸೋಷಿಯಲ್ ಮೀಡಿಯಾದಲ್ಲಿ ಖಂಡಿತ ಮುಂದೆ ಬರಬೇಕು. ಸೊ ಇವಾಗ ಸೀರಿಯಲ್ ಆ್ಯಕ್ಟಿಂಗ್ ಆಯಿತು, ಆ್ಯಂಕರಿಂಗ್ ಆಯಿತು, ಡಾನ್ಸ್ ಆಯಿತು, ಮ್ಯೂಸಿಕ್ ಆಯಿತು, ಈಗ ಆಲ್ಬಮ್ ಸಾಂಗು ಆಯಿತು. ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ಎಲ್ಲರೂ ತಲೆಯಲ್ಲೂ ಇರೋದು ಒಂದೇ ಒಂದು ಪ್ರಶ್ನೆ, ಚಂದನ ಅವರು ಸಿನಿಮಾಗಳಿಗೆ ಯಾವಾಗ ಗ್ರೀನ್ ಸಿಗ್ನಲ್ ಕೊಡ್ತಾರೆ, ಯಾವಾಗ ಸ್ಯಾಂಡಲ್ವುಡ್ಗೆ ಎಂಟ್ರಿ ಕೊಡ್ತಾರೆ, ಕೊಡಬೇಕು ಅಂತ ಇದೆಯಾ ಥಾಟ್ ಏನಾದರೂ? ಖಂಡಿತವಾಗ್ಲೂ ಇದೆ, ಅದಕ್ಕೆ ನಾನು ಒಂದಷ್ಟು ಪ್ರಿಪ್ರೇಷನ್ಸ್ ಮಾಡ್ಕೋತಾ ಇದ್ದೀನಿ, ಗ್ರೂಮಿಂಗ್ ಮೈ ಸೆಲ್ಫ್. ಸೊ ಖಂಡಿತ ಅದಾದರೂ ಒಳ್ಳೆ ಕತೆ, ಒಂದೆರಡು ಡಿಸ್ಕಷನ್ ಆಯಿತು, ನೋಡೋಣ ಅದು ಹೇಗೆ ಹೋಗುತ್ತೆ ಅಂತ. ಇನ್ನೂ ಒಳ್ಳೆ ಕತೆ ಬಂದರೆ ಖಂಡಿತ ನನಗೆ ಮಾಡಬೇಕಂತ ಆಸೆ ಇದೆ. ಯಾರಿಗ ಆಸೆ ಇರಲ್ಲ, 100%. ಹಾಂ, ಸೊ ಇನ್ನೂ ಎಂಟರ್ಟೈನ್ ಮಾಡಬೇಕು ನಿಮ್ಮನ್ನೆಲ್ಲ ಜನರನ್ನ ಅಂತಂದರೆ ಆಬ್ವಿಯಸ್ಲಿ ನಂಗೆ ಆಸೆ ಇದ್ದೇ ಇದೆ. ನೋಡೋಣ ಹೇಗೆ ಹೋಗುತ್ತೆ ಲೈಫು, ಹಾಗೆ ಹೋಗೋದು, ಹಾಗೆ ಹೋಗೋದು, ಗೋ ವಿತ್ ದ ಫ್ಲೋ ಥರ. ಎಸ್.